ನೀವು ನೋಡ್ತಿದ್ದೀರಾ ನಮ್ಮೂರ ವಾರ್ತೆ. ನಾನ್ ಮಧುಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಚಾರ್ಮಾಡಿ ಘಾಟ್ ಅಭಿವೃದ್ಧಿಗೆ ಭರದ ಸಿದ್ಧತೆ, ಉಭಯ ಜಿಲ್ಲೆಯ ಅಧಿಕಾರಿಗಳಿಂದ ಕಾಮಗಾರಿ ಪರಿಶೀಲನೆ. ಎಳನೀರು ನಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ, ಪುನರ್ವಸತಿ ಯೋಜನೆಗೆ ಬದ್ಧ ಎಂದ ಇಬ್ರಾಹಿಂ. ಉಜಿರೆಯ ಹಿಂದೂ ರುದ್ರಭೂಮಿಯಲ್ಲಿ ಮೋಕ್ಷ ಸೋಪಾನ ಅನಾವರಣ, ಹೈಟೆಕ್ ಸ್ಪರ್ಶದಿಂದ ಕಂಗೊಳಿಸುತ್ತಿದೆ ಶಾಂತಿಧಾಮ. ಪೊಂಗಲ್ ಸಂಭ್ರಮದ ನಡುವೆ ತೆರೆಗಪ್ಪಳಿಸಿದ ಐ ಸಿನಿಮಾ, ಶಂಕರ್ ವಿಕ್ರಮ್ ಮೋಡಿಗೆ ಫಿದಾ ಆದ ಪ್ರೇಕ್ಷಕ ಪ್ರಭು. ವಾರ್ತೆಗಳ ವಿವರ. ಶಿರಾಡಿ ಘಾಟ್ ರಸ್ತೆ ದುರಸ್ತಿ ಸಹಜವಾಗಿಯೇ ಚಾರ್ಮಡಿ ಘಾಟ್ನ ಮೇಲೆ ವಿಪರೀತ ಒತ್ತಡ ಹೇರಿದೆ. ಎಲ್ಲ ಘನವಾಹನಗಳು ಈ ಕಿರಿದಾದ ಪರ್ಯಾಯ ರಸ್ತೆಯಲ್ಲೇ ಸಂಚರಿಸುವ ಕಾರಣ ಅನಗತ್ಯ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಚಾರ್ಮಡಿ ಘಾಟ್ ವಿಸ್ತರಿಸುವ ಕಾಮಗಾರಿ ನಡೆಯುತ್ತಿದ್ದು, ಕಳೆದ ಶನಿವಾರ ಅಧಿಕಾರಿಗಳ ತಂಡ ಈ ಕಾಮಗಾರಿ ಪರಿಶೀಲನೆಗೆ ತೆರಳಿತ್ತು. ಶಿರಾಡಿಘಾಟ್ಗೆ ಪರ್ಯಾಯ ರಸ್ತೆಯಾಗಿ ಬಳಸಲಾಗುತ್ತಿರುವ ಚಾರ್ಮಾಡಿಘಾಟ್ ರಸ್ತೆ ಕಿರಿದಾಗಿರುವ ಕಾರಣ ಅನಗತ್ಯ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 234 ಚಾರ್ಮಾಡಿಘಾಟ್ ರಸ್ತೆಯಲ್ಲಿ ನಡೆಯುತ್ತಿರುವ ತುರ್ತು ಕಾಮಗಾರಿಯನ್ನು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಉಸ್ತುವಾರಿ ಸಚಿವ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, ಕೆಎಸ್ಆರ್ಟಿಸಿ ಅಧಿಕಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳ ತಂಡ ಕಳೆದ ಶನಿವಾರ ಪರಿಶೀಲಿಸಿತು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾತ ರೈ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಅಭಯ್ ಚಂದ್ರ ಜೈನ್ ಕಾಮಗಾರಿ ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ, ರಸ್ತೆಯ ಇಕ್ಕೆಲಗಳಲ್ಲಿ ಅಗಲೀಕರಣ ನಡೆಯುತ್ತಿದ್ದು 6 ಇಟಾಚಿಗಳು ಸತತ ಕಾರ್ಯನಿರ್ವಹಿಸುತ್ತಿವೆ. ಇದಕ್ಕೆ ರಾಜ್ಯ ಸರ್ಕಾರ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಜೊತೆಗೆ ಇಲ್ಲಿ ಓಡಾಡುವ ವಾಹನಗಳಿಗೆ ಗಂಟೆಗೆ 40 ಕಿಲೋಮೀಟರ್ ವೇಗದ ಮಿತಿ ಅಳವಡಿಸುವ ಚಿಂತನೆ ಇದೆ ಎಂದರು. ಈಗಾಗಲೇ ಸುಮಾರು 26 ಕಲ್ವಟ್ಟುಗಳದ್ದು ಕಾಮಗಾರಿ ಮುಗಿದಿದೆ ಅಂತ ಹೇಳಿದರೆ, ಅವರು ಈ ಸ್ಪೀಡಲ್ಲಿ ಹೋದರೆ ಮೇ 15ಕ್ಕೆ ಕಾಮಗಾರಿ ಮುಕ್ತಾಯ ಆಗ್ಬೋದು ಅಂತ ಅಂತ ಮಾಹಿತಿಯನ್ನು ಓರಲ್ ಹಾಕಿ ಕೊಟ್ಟಿದ್ದಾರೆ. ಅಂತೂ ಮೇ ಕೊನೆಗೆ ಅಂದರೆ ಈ ಬೇಸಿಗೆಗಾಲದ ಅಂತ್ಯದಲ್ಲಿ ಶಿರಾಡಿ ಘಾಟ್ನ ಕಾಮಗಾರಿ ಪೂರ್ಣಗೊಳ್ಬೋದು. ಇದಕ್ಕೆ ಡೈವರ್ಷನ್ ಪ್ಲ್ಯಾನ್ ಆಗಿ ನಾವು 3-4 ರಸ್ತೆಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಮೊದಲನೇದಾಗಿರುವಂಥ ಒಂದು ರಸ್ತೆ ಅಂತ ಹೇಳಿದರೆ ಚಾರ್ಮಾಡಿ ಘಾಟ್ ರಸ್ತೆ. ಇಲ್ಲಿ ನಾವು ಎ ಕ್ಯಾಟಗರಿ ವಾಹನಗಳನ್ನು ಬಿಡಲಿಕ್ಕೆ ಅವತ್ತು PWD ಇಲಾಖೆಯವರು ಬೆಂಗಳೂರಿನಲ್ಲಿ ಮಾಡಿದಂಥ ಸಭೆಯಲ್ಲಿ ತೀರ್ಮಾನ ಆಗಿದೆ. ಎ ಕ್ಯಾಟಗರಿಗೆ ವೆಹಿಕಲ್ಗಳಲ್ಲಿ ಲೈಟ್ ವೆಹಿಕಲ್ ಇದೆ. ಅದೇ ರೀತಿ KSRTCಯವರ ಕೆಂಪು ಬಸ್ ಮತ್ತು ಅದರ ಈಕ್ವಲೆಂಟ್ ಆಗಿರುವಂಥ ಖಾಸಗಿ ಬಸ್ಸುಗಳು, ಇದರ ಮುಖಾಂತರ ಅದು ಇಲ್ಲಿ ಈ ಒಂದು ಚಾರ್ಮಾಡಿ ಘಾಟ್ ಮುಖಾಂತರ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇತ್ತು. ನಂತರ ಮಾತನಾಡಿದ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಬಿಎಸ್ ಶೇಖರಪ್ಪ, ಚಾರ್ಮಾಡಿ ಘಾಟ್ನಲ್ಲಿ ಹೆಲ್ಪ್ಲೈನ್, ಕ್ರೇನ್, ತುರ್ತು ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗಿದೆ. ಶಿರಾಡಿಘಾಟಿಯ ಕಾಮಗಾರಿ ಮೇ ಅಂತ್ಯದೊಳಗೆ ಮುಗಿಯಲಿದೆ ಎಂದರು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶರಣಪ್ಪ ಡಿಕೆ, ವಾಹನಗಳ ಓಡಾಟವನ್ನು ತಿಳಿದುಕೊಳ್ಳಲು ಹೇರ್ಪಿನ್ ತಿರುಗಳಲ್ಲಿ ನಿಮ್ನ ದರ್ಪಣಗಳನ್ನು ಅಳವಡಿಸುವ ಚಿಂತನೆ ಇದೆ ಎಂದರು. ಹರೀಶ್ ರೆಡ್ಡಿ, ನಮ್ಮೂರ ವಾರ್ತೆ. ಮೊದಲು 5-6 ಗಂಟೆ ವಾಹನ ನಿಲ್ತಾ ಇತ್ತು, ಈಗ ಅದೇ ರಸ್ತೆಯಲ್ಲಿ 50-70 ಕಿಲೋಮೀಟರ್ ಅಷ್ಟು ವೇಗದಲ್ಲಿ ವಾಹನಗಳು ಸಾಗ್ತಾ ಇದ್ದಾವೆ. ಒಂದು ಭಯ ನಾವು ಇವತ್ತು ನನಗೆ ಅನಿಸಿದ್ದಂತಂದರೆ ಇದೇ ರೀತಿ ಮುಂದೆ ಬರೆದ್ರೆ ಅಪಘಾತಗಳು ಎಲ್ಲಿ ಸಂಭವಿಸಬಹುದು ಅಂತ ಈ ನಿಟ್ಟಿನಲ್ಲಿನೇ. ಅದಕ್ಕೆ ಒಂದು ನಾನು ಮತ್ತು ಜಿಲ್ಲಾಧಿಕಾರಿ ಬರಬೇಕಾದ್ರೆ ಒಂದು ವಿಚಾರ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಯೋಚನೆ ಮಾಡಿದೀವಿ. SSLC ವಿದ್ಯಾರ್ಥಿಗಳಿಗಾಗಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಸಂಭವನೀಯ ಪ್ರಶ್ನೆಗಳು ಹಾಗೂ ಉತ್ತರಗಳ ಕೈಪಿಡಿ ಗೆಲುವಿನ ಹೆಜ್ಜೆ ಪುಸ್ತಕ ಇತ್ತೀಚೆಗೆ ತಾಲೂಕಿನಲ್ಲಿ ಬಿಡುಗಡೆಗೊಂಡಿತು. ರೋಟರಿ ವಲಯ 5 ಸಹಾಯಕ ಗವರ್ನರ್ ಅಶ್ವನಿ ಕುಮಾರ್ ರೈ ಪುಸ್ತಕ ಲೋಕಾರ್ಪಣೆಗೊಳಿಸಿದ್ರು. ಬೆಳ್ತಂಗಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಂಗಳ ಮುಖ್ಯ ಅತಿಥಿಯಾಗಿದ್ರು. ಬೆಳ್ತಂಗಡಿ ರೋಟರಿ ಅಧ್ಯಕ್ಷ ಡಾಕ್ಟರ್ ಎ ಜಯಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಸಮಾರಂಭದಲ್ಲಿ ರೋಟರಿ ಸದಸ್ಯರು, ತಾಲೂಕಿನ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು, ಸಮನ್ವಯ ಅಧಿಕಾರಿಗಳು ಹಾಗೂ ಶಿಕ್ಷಕ ಸಂಯೋಜಕರು ಹಾಜರಿದ್ದರು.
ಉಜಿರೆಯ ಗುರುಕುಲ ಸಿದ್ಧವನದಲ್ಲಿ ಜನವರಿ 14ರಂದು ಅತಿಥಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಿದ್ಧವನದ ಹಿರಿಯ ವಿದ್ಯಾರ್ಥಿ, ಪ್ರಸ್ತುತ ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಮುಖ್ಯಸ್ಥ ಸುಬ್ರಹ್ಮಣ್ಯ ಭಟ್ ಆಗಮಿಸಿದ್ರು. ಛಲದಿಂದ ಮುನ್ನುಗ್ಗಿದರೆ ಯಾವುದೇ ಗುರಿ ತಲುಪುವುದು ಕೂಡ ಕಷ್ಟವಲ್ಲ ಎಂದರು. ನಿಲಯ ಪಾಲಕ ಮಹಾಬಲೇಶ್ವರ ಭಟ್ ವೇದಿಕೆಯಲ್ಲಿದ್ದರು. ಸಿದ್ಧವನ ಗುರುಕುಲದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರತಿಯೊಂದು ಕಾರಣ ಕೂಡ ಇನ್ನೊಬ್ಬ ಮಾಡಿದ ತಪ್ಪು ಅಂತ ಹೇಳಿ ಕಂಡು ಬಂದು ಆ ಒಂದು ನಾವು ಬೇಕು ಬೇಕು ಅಂತಲೇ ಅವನು ನನಗೆ ಇದು ಮಾಡ್ತಾ ಇದ್ದೇನೆ ಅಥವಾ ನಾನು ಅವನಿಗೆ ಇದು ಮಾಡ್ತಾ ಆದ್ರೆ ಒಟ್ರಾಸಿ ನಾವು ಜಗಳದಲ್ಲಿ ನಾವು ಹೆಚ್ಚು ಟೈಮ್ ವೇಸ್ಟ್ ಮಾಡ್ತಾ ಇದ್ದು. ಕಡೆಗೆ 2-3 ತಿಂಗಳಾದಾಗ ನಮ್ಮ 5 ಜನ ಹುಡುಗರು ನಾವಿದ್ದಂಥ ಎಷ್ಟು ಕ್ಲೋಸ್ ಆಗಿದೆ ಅಂತೇಳಿ ನಮ್ಮ ಅಣ್ಣ ತಂಗಂದಿಯರು ಅಥವಾ ನಮ್ಮ ಮನೆಯವರ ಹೆಚ್ಚು ರಿಲೇಷನ್ಗಿಂತ ಹೆಚ್ಚು ಕ್ಲೋಸ್ ಆಗಿದೆ. ಅದೇ ಥರ ಬೇರೆ ಮುಂದಿನ ಬೆಳ್ತಂಗಡಿ ತಾಲೂಕಿನ ಮಲವಂತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಉದ್ಯಾನವನದೊಳಗಿರುವ ಎಳನೀರು ಗ್ರಾಮಕ್ಕೆ ಕಳೆದ ಬುಧವಾರ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಭೇಟಿ ನೀಡಿದರು. ಈ ವೇಳೆ ಅಲ್ಲಿನ ಜನರೊಂದಿಗೆ ಮಾತುಕತೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗಿರುವ ಕುಟುಂಬಗಳ ಪುನರ್ವಸತಿ ಹಾಗೂ ಮೂಲ ಸೌಕರ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಇದೇ ವೇಳೆ ಇಲ್ಲಿನ ಜನ ಎಳನೀರು, ಗುತ್ಯಡ್ಕ, ಬಡಾಮನೆ, ಬಂಗಾರುಪಲ್ಕೆ ಪ್ರದೇಶದಲ್ಲಿ ಸುಮಾರು 150 ಕುಟುಂಬಗಳಿದ್ದು ದಿಡುಪೆ ಎಳನೀರು ರಸ್ತೆ ಅಭಿವೃದ್ಧಿಪಡಿಸುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಜೊತೆಗೆ ಎಳನೀರು ಗುತ್ತಿಡ್ಕ ಪ್ರದೇಶ ಚಿಕ್ಕಮಗಳೂರು ಜಿಲ್ಲೆಯ ಗಡಿಭಾಗದಲ್ಲಿದೆ. ಇದನ್ನ ಮೂಡಿಗೆರೆ ತಾಲೂಕಿಗೆ ಸೇರಿಸುವಂತೆ ಪ್ರಸ್ತಾವನೆ ಮುಂದಿಟ್ಟರು. ಆದರೆ ಇದಕ್ಕೆ ಕೆಲವರ ವಿರೋಧ ವ್ಯಕ್ತಪಡಿಸಿದ ಕಾರಣ ಪಂಚಾಯಿತಿ ಮೂಲಕ ನಿರ್ಣಯ ಮಾಡಿ ಎಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಸ್ಮಶಾನ ಅಂದರೆ ಎಲ್ಲರಿಗೂ ಅದೇನೋ ಅವ್ಯಕ್ತ ಭಯ. ಆದರೆ ಹಲವರಿಗೆ ಇದು ಚಿರ ವಿಶ್ರಾಂತಿಯ ತಾಣ. ಹಾಗಾಗಿ ಭಯ ಬಿಟ್ಟು ಈ ಶಾಂತಿಧಾಮದಲ್ಲೂ ನೆಮ್ಮದಿ ಹುಡುಕುವ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ನಮ್ಮದೇ ತಾಲೂಕಿನಲ್ಲೂ ಇಂತಹದೊಂದು ಪ್ರಯತ್ನ ನಡೆದಿದೆ. ಅದರ ಅಂಗವಾಗಿ ಉಜ್ರಿಯ ಹಿಂದೂ ರುದ್ರಭೂಮಿ ಹೈಟೆಕ್ ಸ್ಪರ್ಶದೊಂದಿಗೆ ಕಂಗೊಳಿಸುತ್ತಿದೆ. ಈ ಶಾಂತಿಧಾಮದಲ್ಲೂ ಇದೀಗ ಮೋಕ್ಷ ಸೋಪಾನವು ಅನಾವರಣಗೊಂಡಿದೆ. ಉಜ್ರೆಯ ಹಿಂದೂ ರುದ್ರಭೂಮಿ ವ್ಯವಸ್ಥಾಪನಾ ಸಮಿತಿ ಹಾಗೂ ದಾನಿಗಳ ನೆರವಿನಿಂದ ಈ ಹಿಂದೆ ರುದ್ರಭೂಮಿ ಶಾಂತಿಧಾಮದ ಟಚ್ ಪಡೆದುಕೊಂಡಿತ್ತು. ಇದೀಗ ಈ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರಕ್ಕಾಗಿ ಹೈಟೆಕ್ ಮೋಕ್ಷ ಸೋಪಾನ ನಿರ್ಮಿಸಲಾಗಿದೆ. ಇತ್ತೀಚೆಗೆ ರುದ್ರಭೂಮಿಯ ಆವರಣದಲ್ಲಿ ಈ ಮೋಕ್ಷ ಸೋಪಾನದ ಅನಾವರಣ ಕಾರ್ಯಕ್ರಮ ನಡೆಯಿತು. ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮೋಕ್ಷ ಸೋಪಾನ ಉದ್ಘಾಟಿಸಿದರು. ಆತ್ಮೀಯರನ್ನು ಕಳ್ಕೊಂಡು ಹೇಳೋ ಭಾವನೆಯಿಂದ ಬರ್ತೇವೆ. ಆಮೇಲೆ ಇಲ್ಲಿ ಬಂದಾಗ ವ್ಯವಸ್ಥೆಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ದುಃಖಿತ ಮನಸ್ಸಿಗೆ ಇನ್ನಷ್ಟು ದುಃಖ ಆಗ್ಬೋದು, ಸಮಸ್ಯೆಗಳು ಬರ್ಬೋದು. ಆದ್ರೆ ಇಲ್ಲಿ ತಾವೆಲ್ಲ ಸೇರ್ಕೊಂಡು ಒಂದು ಅದ್ಭುತವಾದ ವ್ಯವಸ್ಥೆ. ಉಜ್ರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಳದ ಆಡಳಿತ ಮುಕ್ತೇಸರ ವಿಜಯರಾಘವ ಪಡ್ವೆಟ್ನಾಯ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಯಾಗಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ LH ಮಂಜುನಾಥ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದಿಂದ 260 ರುದ್ರಭೂಮಿಗಳಿಗೆ ನೆರವು ನೀಡಲಾಗಿದೆ ಎಂದರು. ಇದೇ ವೇಳೆ ರುದ್ರಭೂಮಿಯ ಕಚೇರಿ ಕಟ್ಟಡ ವ್ಯವಸ್ಥೆಗೊಳಿಸಿದ ಕನ್ಯಾಡಿಯ ವಿನಾಯಕ್ ರಾವ್ ಹಾಗೂ ಹರಿಶ್ಚಂದ್ರ ಮೂರ್ತಿ ಕೊಡುಗೆಯಾಗಿ ನೀಡಿದ ಗುತ್ತಿಗೆದಾರ ಗೋಕುಲ್ದಾಸ್ ಭಂಡಾರ್ಕರ್ ಮೊದಲಾದವರನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಪ್ರತಾಪ್ ಸಿಂಹ ನಾಯಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹರೀಶ್ ರೆಡ್ಡಿ, ನಮ್ಮೂರ ವಾರ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವ ಮಂದಿಗೆ ಇಲ್ಲೊಂದು ಶಾಕ್ ನ್ಯೂಸ್ ಇದೆ. ಕಾರಣ, ಧೂಮಪಾನ ನಿಯಂತ್ರಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ನೇಮಿಸಿರುವ ಸಮಿತಿ ಇತ್ತೀಚೆಗೆ ತನ್ನ ಶಿಫಾರಸನ್ನು ಸಲ್ಲಿಸಿದೆ. ಇದರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವವರಿಗೆ 20,000 ದಂಡ ವಿಧಿಸುವ ಪ್ರಸ್ತಾವನೆ ಇದೆ. ಇದೇ ಚಳಿಗಾಲದ ಅಧಿವೇಶನದಲ್ಲಿ 2003 ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆಗೆ ತಿದ್ದುಪಡಿಯಾಗಿ ಈ ಪ್ರಸ್ತಾವನೆ ಮಂಡನೆಯಾಗುವ ಸಾಧ್ಯತೆ ಇದೆ. ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನಿಗಳ ಅಸಭ್ಯ ವರ್ತನೆಯಿಂದ ತೊಂದರೆಗೊಳಗಾಗಿರುವ ನಾಗರಿಕರಿಗೆ ಸಖತ್ ಖುಷಿ ತಂದಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದನ್ನು
ಕ್ರಮಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲು ಈ ಹಿಂದೆ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಜಾರಿಗೊಳಿಸಿತ್ತು. ಆದರೆ ಆ ಎಲ್ಲ ಕ್ರಮಗಳು ಕೂಡ ವಿಫಲಗೊಂಡವು. ಈಗ ಒಂದು ಹೆಜ್ಜೆ ಮುಂದೆ ಹೋದ ಕೇಂದ್ರ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವವರಿಗೆ 1,000 ರೂಪಾಯಿ ದಂಡ ವಿಧಿಸಲು ಮುಂದಾಗಿದೆ. ಈ ಕಾನೂನೇನೋ ಸುಲಭವಾಗಿದೆ, ಆದರೆ ಈ ಕಾನೂನು ಬಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದು ನಿಲ್ಲುತ್ತಾ? ಕೇಂದ್ರ ಸರ್ಕಾರದ ಈ ಯೋಜನೆ ಯಶಸ್ವಿಯಾಗುತ್ತಾ? ಈ ಕುರಿತು ಸ್ಥಳೀಯರು ಏನು ಹೇಳ್ತಾರೆ, ಬನ್ನಿ ಕೇಳ್ಕೊಂಡು ಬರೋಣ. ನಿಜವಾಗೂ ಕಡಿಮೆ ಮಾಡಬೇಕು, ಮಾಡೋದು ಒಳ್ಳೆಯದು ಮಾಡಬೇಕು, ಕಾನೂನು ಜಾರಿ ಮಾಡಬೇಕು. ಅದರ ತಕ್ಕಂತೆ ಆ ವಸೂಲಿ ಮಾಡೋಕೆ ಒಬ್ಬ ಅಧಿಕಾರಿಯನ್ನು ಬಿಡಬೇಕು, ಅವರದ್ದು ಪೆನಾಲ್ಟಿ ಹಾಕಿ ಅವರ ಸಿಟಿ ಕೊಡಬೇಕು. ಹಾಗೆ ಒಂದು ದಿನಕ್ಕೊಂದು 4 ಜನ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಕಾನೂನು ಮಾಡಿದ್ದರಿಂದ ಈಗ ಪಬ್ಲಿಕಲ್ಲಿ ಧೂಮಪಾನ ಮಾಡೋದು ಕಡಿಮೆ ಆಗ್ಬೋದು. ಯಾವ ರೀತಿ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ? ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಮತ್ತು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಲ್ಲ ಕಡೆ ಪೊಲೀಸನ್ನು ಯಾರನ್ನಾದರೂ ಈಗ ಸಾರಿಗೆ ಇಲಾಖೆ KSRTC ಆದರೆ ಅವರನ್ನು ನೇಮಕ ಮಾಡೋಕ್ಕಾಗೋದಿಲ್ಲ. ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಜನಗಳು ಇನ್ನೊಬ್ಬನ ಸಿಗರೆಟ್ ಸೇದಿದ್ರೆ ನೀನು ಸೇದಬಾರ್ದು ಅಂತ ಹೇಳಬೇಕು. ಈಗ ಮಾಮೂಲಾಗಿ ಒಬ್ಬರು ಸಿಗರೆಟ್ ಸೇದ್ತಾ ಇದ್ದಾರೆ ಅಂದರೆ ಆ ಸೇದ್ಕೊಳ್ಳಿ ಬಿಡಿ ಅಂತ ಸುಮ್ಮನೆ ಇದ್ಬಿಡ್ತಾರೆ. ಕೆಲವರಿಗೆ ಅದು ಇರಿಟೇಟ್ ಆದರೂ ಯಾರ ಹತ್ರ ಹೇಳಕ್ಕೆ ಹೋಗಲ್ಲ. 1,000 ರೂಪೀಸ್ ಇಟ್ಟಿರೋದ್ರಿಂದ ಅದು 10 ರೂಪಾಯಿ ಸಿಗರೆಟ್ಗೆ 1,000 ರೂಪೀಸ್ ಅಂತ ಕೆಲವರು ಸೇದಲ್ಲ. ಮತ್ತು ನೋ ಸ್ಮೋಕಿಂಗ್ ಅಂತೇಳಿ ಅಲ್ಲಲ್ಲಿ ಬೋರ್ಡ್ ಹಾಕೋದ್ರಿಂದ ಮತ್ತು ಜನಗಳಲ್ಲಿ ಆ್ಯಕ್ಚುಲಿ ನೀವು ನೋಡಿದರೆ ನಮಗೆ ತಿಳಿಸಿ, ಇಲ್ಲಾದರೂ ಒಂದು ಕಾಲ್ ಸೆಂಟರ್ ನಂಬರ್, ಈಗ ಬೇರೆ ಬೇರೆದಕ್ಕೆಲ್ಲ ಕಾಲ್ ಸೆಂಟರ್ ನಂಬರ್ ಇದೆ, ಆ ಥರ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಒಂದು 50-70% ಕಂಟ್ರೋಲ್ ಆಗಬಾರ್ದು ಅಂತ ಅನಿಸುತ್ತೆ ನನಗೆ. ಸಾರ್ವಜನಿಕರಲ್ಲಿ ಮಾತ್ರ ಕಡಿಮೆ ಆಗ್ಬೋದು ಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ಕಾರದ ಕ್ರಮ ಫುಲ್ ಇದು ಮಾಡ್ಬೇಕು, ಅಂಗಡಿಯಲ್ಲಿ ಕೊಡುದನ್ನು ನಿಷೇಧ ಮಾಡ್ಬೇಕು. ಹಾಗೆ ಸರಿಯಾಗಿ ಪಬ್ಲಿಕಲ್ಲಿ ಒಂಥರ ಅಭಿಪ್ರಾಯ ಅಂದರೆ ಸೇದಬಾರ್ದು ಅಂತ ಬರ್ಬೋದು ನನಗೆ, ಆದರೆ ಹೊರಗಡೆ ಅಥವಾ ಇದರಲ್ಲಿ ಸೇರ್ತಾರ ಇಲ್ವಂತ ನಾವು ಕಂಡು ಹಿಡಿಯಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಪೂರ್ಣವಾಗಿ ನಿಲ್ಬೋದು ಅಂತ ಹೇಳಿಕ್ಕೆ ಆಗೋದಿಲ್ಲ. ಫೈನ್ ಈಗ 1,000-1,500 ಫೈನ್ ಬಂದರೆ ಅದರಲ್ಲಿ ಪೊಲೀಸ್ನವರು 100-200 ರೂಪಾಯಿ ತೊಗೊಂಡು ಅದನ್ನು ಮುಚ್ಚಿ ಹಾಕ್ಬಾರ್ದು, ಅದು ಕಠಿಣ ಆಗಬೇಕು ಅಂತ. ಅದು ಆ ಥರ ಮಾಡಿದ್ರೆ ಫೈನ್ ಅಂದರೆ ಫೈನ್, ಒಂದು 1,000 ರೂಪಾಯಿ ಫೈನ್ ಆಗುತ್ತೆ ಅಂತ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ ಸ್ಥಳೀಯರ ಅಭಿಪ್ರಾಯವನ್ನು. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಿದರೆ 1,000 ರೂಪಾಯಿ ದಂಡ ವಿಧಿಸುವ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಇಲ್ಲಿನ ಸಾರ್ವಜನಿಕರೇನು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಈ ಯೋಜನೆಯಿಂದ ಬರೀ ಸಿಗರೆಟ್ ಸೇದುವವರಿಗೆ ಮಾತ್ರವಲ್ಲದೆ ಉಳಿದ ಸಾರ್ವಜನಿಕರಿಗೂ ಕೂಡ ಆರೋಗ್ಯಕರ. ಆದರೆ ಕೇಂದ್ರ ಸರ್ಕಾರದ ಈ ಯೋಜನೆ ಬಂದ ಪುಟ್ಟ ಹೋದ ಪುಟ್ಟ ಎಂಬಂತಿರದೆ ಕಠಿಣವಾಗಿ ಜಾರಿಗೊಂಡರೆ ಉತ್ತಮ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಹರೀಶ್ ರೆಡ್ಡಿ ಜೊತೆ ಲೀನಾ ಶ್ರೀ, ನಮ್ಮೂರ ವಾರ್ತೆ. ಕನ್ನಡ ತಾಯಿಯ ಮುಡಿಗೆ ಇನ್ನೊಂದು ಹೆಮ್ಮೆಯ ಗರಿ ಮೂಡಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಗೆ ಮತ್ತೊಮ್ಮೆ ಕನ್ನಡಿಗರೊಬ್ಬರು ಅಧ್ಯಕ್ಷರಾಗಿದ್ದಾರೆ. ಇನ್ನು 3 ವರ್ಷಗಳ ಕಾಲ ಇಸ್ರೋ ಅಧ್ಯಕ್ಷ ಸ್ಥಾನ ಕನ್ನಡಿಗನ ಕೈಯಲ್ಲಿರಲಿದೆ. ಯಾರೀ ಕನ್ನಡಿಗ ಅನ್ನುವ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಕರ್ನಾಟಕದವರೇ ಆದ ಆಲೂರು ಸೀಲಿನ್ ಕಿರಣ್ ಕುಮಾರ್ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆ ಮೂಲಕ ಕನ್ನಡಿಗರಿಗೆ ಹೆಮ್ಮೆ ತಂದಿದ್ದಾರೆ. ಉಡುಪಿ ಮೂಲದವರಾದ ಕಿರಣ್ ಕುಮಾರ್ ಇಸ್ರೋ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿರುವ ಅಚ್ಚ ಕನ್ನಡಿಗರಲ್ಲಿ ಮೊದಲನೆಯವರು. ಇದಕ್ಕೂ ಮೊದಲು ಕರ್ನಾಟಕ ಮೂಲದ ಕಸ್ತೂರಿ ರಂಗನ್ ಸೇರಿದಂತೆ ಇಸ್ರೋ ಅಧ್ಯಕ್ಷ ಸ್ಥಾನ ಅಲಂಕರಿಸುತ್ತಿರುವ ರಾಜ್ಯದ 3ನೇ ವ್ಯಕ್ತಿ ಕಿರಣ್ ಕುಮಾರ್. ಸಾವಿರದ 1971 ಬೆಂಗಳೂರು ವಿವಿಯಿಂದ ಭೌತಶಾಸ್ತ್ರದಲ್ಲಿ ಪದವಿ ಪಡೆದು ಎಲೆಕ್ಟ್ರಾನಿಕ್ಸ್ MSc ಪದವಿ ಪಡೆದ ಇವರು ಬಳಿಕ ಬೆಂಗಳೂರಿನ ಪ್ರತಿಷ್ಠಿತ ISC ಉನ್ನತ ಅಧ್ಯಯನ ನಡೆಸಿ 1975 ಇಸ್ರೋಗೆ ಸೇರಿಕೊಂಡರು. ಅಲ್ಲಿಂದ 40 ವರ್ಷಗಳ ಕಾಲ ಇಸ್ರೋದಲ್ಲಿ ನಿಷ್ಠೆಯಿಂದ ದುಡಿದರು ಕಿರಣ್ ಕುಮಾರ್. ಇದುವರೆಗೆ ಸ್ಪೇನ್ ಅಪ್ಲಿಕೇಶನ್ ಸೆಂಟರ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಿರಣ್ ಕುಮಾರ್ ಇನ್ನು ಮುಂದೆ 2014 ಡಿಸೆಂಬರ್ 30 ತೆರವಾದ ಕೆ ರಾಧಾಕೃಷ್ಣನ್ ಅವರ ಸ್ಥಾನವನ್ನು ತುಂಬಲಿದ್ದಾರೆ. ಇನ್ನು 3 ವರ್ಷದ ಅವಧಿಗೆ ಇಸ್ರೋದ ಕಾರ್ಯದರ್ಶಿ ಹಾಗೂ ಮುಖ್ಯಸ್ಥರಾಗಿ ಕಿರಣ್ ಕುಮಾರ್ ಮುಂದುವರಿಯಲಿದ್ದಾರೆ. ಕರ್ನಾಟಕದ ಹೆಮ್ಮೆಯ ಪುತ್ರನ ಕೈಯಲ್ಲಿ ಇಸ್ರೋ ಇನ್ನಷ್ಟು ಮಹತ್ತರ ಸಾಧನೆಗಳನ್ನು ಮಾಡಲಿ ಎಂದು ಹಾರೈಸೋಣ.
ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ಶಶಾಂಕ್ ಬಜೆ, ನಮ್ಮೂರ ವಾರ್ತೆ. ಉಜಿರೆಯ ಶ್ರೀ ಡಿ ರತ್ನವರ್ಮ ಹೆಗಡೆ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಮಠದ ಪುರುಷರ ಮತ್ತು ಮಹಿಳೆಯರ ನೆಟ್ಬಾಲ್ ಪಂದ್ಯಾವಳಿ ನಡೆಯಿತು. ಆತಿಥೇಯ ಎಸ್ಡಿಎಂ ಪದವಿ ಕಾಲೇಜು ಎರಡು ವಿಭಾಗಗಳಲ್ಲಿ ಪ್ರಶಸ್ತಿ ಬಾಚಿಕೊಂಡು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಪುರುಷರ ವಿಭಾಗದಲ್ಲಿ 31-13 ಹಾಗೂ ಮಹಿಳಾ ವಿಭಾಗದಲ್ಲಿ 20-15 ಅಂತರದಿಂದ ಹಿನ್ನಡೆ ಅನುಭವಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡ ರನ್ನರ್ಸ್ ಪ್ರಶಸ್ತಿ ಪಡೆದಿದೆ. ಈತ ಹುಟ್ಟು ಕ್ರಿಕೆಟಿಗ, ಗೆಲ್ಲಲೇಬೇಕೆಂಬ ಹಠದಿಂದ ತಳಹದಿಯ ಕ್ರಿಕೆಟ್ ಮಟ್ಟದಿಂದ ಪರಿಣಿತನಾಗಿ ಇಂದು ಟೀಂ ಇಂಡಿಯಾದ ಉದಯೋನ್ಮುಖ ಆಟಗಾರನಾಗಿರುವ ಛಲಗಾರ ತನ್ನ ಪಾದಾರ್ಪಣೆಯ ಎರಡನೇ ಟೆಸ್ಟ್ನಲ್ಲೇ ಶತಕ ಬಾರಿಸಿ ಅಪಾರ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಭರವಸೆ ಮೂಡಿಸಿದ ಮಂಗಳೂರಿನ ಕೆಎಲ್ ರಾಹುಲ್ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ರಾಹುಲ್ ಎಂದಕ್ಷಣ ಪಕ್ಕನೆ ನೆನಪಾಗುವುದು ಭಾರತೀಯ ಕ್ರಿಕೆಟ್ನ ವಾಲ್ ರಾಹುಲ್ ದ್ರಾವಿಡ್. ಇದೀಗ ಆತನ ಆದರ್ಶಗಳನ್ನು, ವೃತ್ತಿ ಬದುಕಿಗೆ ಕೊಡುತ್ತಿದ್ದ ಗೌರವಗಳನ್ನು ಪಾಲಿಸಿಕೊಂಡು ಕ್ರಿಕೆಟ್ ಲೋಕಕ್ಕೆ ಕಾಲಿಟ್ಟು ಯಶಸ್ವಿಯಾಗುತ್ತಿದ್ದಾರೆ ಮಂಗಳೂರಿನ ಉದಯೋನ್ಮುಖ ಕ್ರಿಕೆಟ್ ಆಟಗಾರ ಕೆಎಲ್ ರಾಹುಲ್. ಮಂಗಳೂರು ಮೂಲದ ಈ ಕ್ರಿಕೆಟಿಗ ಕಠಿಣ ಪರಿಶ್ರಮದಿಂದ ಟೀಂ ಇಂಡಿಯಾದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡು ಕಲಾತ್ಮಕ ಬ್ಯಾಟಿಂಗ್ ಮೂಲಕ ಪಾದಾರ್ಪಣೆಯ ಎರಡನೇ ಪಂದ್ಯದಲ್ಲೇ ಶತಕ ಬಾರಿಸಿ ಅಭಿಮಾನಿಗಳ ನಿರೀಕ್ಷೆಗಳನ್ನು ಎತ್ತಿ ಹಿಡಿದಿದ್ದಾರೆ. ಈತ ಹುಟ್ಟಿದ್ದು ಮಂಗಳೂರಿನ ಸುರತ್ಕಲ್ನಲ್ಲಿ. ತಂದೆ ಎನ್ಟಿಕೆಯಲ್ಲಿ ಸಿವಿಲ್ ಇಂಜಿನಿಯರ್ ವಿಭಾಗದ ಮುಖ್ಯಸ್ಥ ಹಾಗೂ ತಾಯಿ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ರು. ಮಗನ ಆಸಕ್ತಿ ಇದ್ದದ್ದು ಕ್ರಿಕೆಟ್ನಲ್ಲಿ. ಹುಟ್ಟು ಕ್ರಿಕೆಟಿಗನಾಗಿದ್ದ ರಾಹುಲ್ ಶಾಲಾ ದಿನಗಳಲ್ಲೇ 13 ವಯಸ್ಸಿನ ಕಿರಿಯರ ಕ್ರಿಕೆಟ್ ತಂಡದ ಸದಸ್ಯನಾಗಿ ಸರಣಿಯಲ್ಲಿ 3 ಶತಕದೊಂದಿಗೆ 450 ರನ್ಗಳನ್ನು ಸಂಪಾದಿಸಿ ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಜೊತೆಗೆ ಅಂಡರ್ 15 ಹಾಗೂ 17ರ ತಂಡದಲ್ಲಿ ನಾಯಕತ್ವವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿದ್ದ. ಪ್ರಸ್ತುತ ಬೆಂಗಳೂರಿನ ಜೈನ್ ವಿಶ್ವವಿದ್ಯಾನಿಲಯದಲ್ಲಿ ಬಿಕಾಂ ವಿದ್ಯಾರ್ಥಿಯಾಗಿರುವ ರಾಹುಲ್ ಕ್ಲಾಸಿಕ್ ಕವರ್ ಡ್ರೈವ್, ಫುಲ್ ಹುಕ್ ಹಾಗೂ ಕಟ್ ಶಾಟ್ಗಳನ್ನಾಡಿ ಅನುಭವಿ ಬೌಲರ್ಗಳ ಬೆವರಳಿಸುವಷ್ಟು ಶಕ್ತರಾಗಿದ್ದಾರೆ. ಟೀಂ ಇಂಡಿಯಾದಲ್ಲಿ ನಿಧಾನವಾಗಿ ಬೇರೂರುತ್ತಿರುವ ರಾಹುಲ್ ಇನ್ನಷ್ಟು ಸಾಧನೆಗೈಯಲಿ ಎಂಬುದೇ ನಮ್ಮ ಆಶಯ. ಕಿರಣ್ ರೇಖ್ಯ, ನಮ್ಮೂರ ವಾರ್ತೆ. ಬಾಲಿವುಡ್ನ ಬಹು ನಿರೀಕ್ಷಿತ ಚಿತ್ರವೊಂದು ಸಂಕ್ರಾಂತಿಯಂದು ತೆರೆ ಕಂಡಿದೆ. ರೋಬೋ ಖ್ಯಾತಿಯ ಶಂಕರ್ ನಿರ್ದೇಶನದ ಈ ಚಿತ್ರ ವರ್ಲ್ಡ್ ವೈಡ್ ಬಿಡುಗಡೆಗೊಂಡಿದ್ದು ಸಿನಿ ಪ್ರಿಯರ ಒಳ್ಳೆ ರೆಸ್ಪಾನ್ಸ್ ಗಿಟ್ಟಿಸಿಕೊಂಡಿದೆ. ಯಾವುದೀ ಸಿನಿಮಾ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ದೇಶದಾದ್ಯಂತ ತನ್ನ ವಿಶಿಷ್ಟ ಮೇಕಿಂಗ್ನಿಂದ ಕುತೂಹಲ ಕೇಳಿಸಿದ್ದ ತಮಿಳಿನ ಈ ಚಿತ್ರ ಇದೇ ಸಂಕ್ರಾಂತಿಯಂದು ಬಿಡುಗಡೆಗೊಂಡಿದೆ. ತಮ್ಮ ಡಿಫ್ರೆಂಟ್ ಮೇಕಿಂಗ್ನಿಂದ ಸದಾ ಸಿನಿಪ್ರಿಯರಿಗೆ ವಿಭಿನ್ನ ಚಿತ್ರಗಳನ್ನು ನೀಡಿರುವ ರೋಬೋ ಖ್ಯಾತಿಯ ಶಂಕರ್ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ತಮಿಳಿನ ಸೂಪರ್ ಸ್ಟಾರ್ ವಿಕ್ರಮ್ 4 ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದ್ದೂರಿ ಗ್ರಾಫಿಕ್ ಎಲ್ಲರ ಗಮನ ಸೆಳೆದಿದೆ. ತಮಿಳಿನ ರವಿಚಂದ್ರನ್ ಹಾಗೂ ಡಿ ರಮೇಶ್ ಬಾಬು ನಿರ್ಮಿಸಿರುವ ಈ ಚಿತ್ರ ಬರೋಬ್ಬರಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು
ಹಾಲಿವುಡ್ಗೂ ಸವಾಲೊಡ್ಡುವ ರೀತಿಯಲ್ಲಿ ಹೊರಬಂದಿದೆ. ತಮಿಳು, ತೆಲುಗು, ಹಿಂದಿಯಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಿರುವ ಚಿತ್ರ ಆಡಿಯನ್ಸ್ನ ಸೆಳೆಯುವಲ್ಲಿ ಎಲ್ಲೂ ಸೋತಿಲ್ಲ ಎಂಬುದು ಸಿನಿಪ್ರಿಯರ ಅಭಿಪ್ರಾಯ. ಹಾಲಿವುಡ್ನ ಮೇರಿ ಇ ಓಟ್ ವಸ್ತ್ರ ವಿನ್ಯಾಸವಿರುವುದು ಚಿತ್ರದ ಮತ್ತೊಂದು ವಿಶೇಷ. ಚಿತ್ರದಲ್ಲಿ ವಿಕ್ರಮ್ಗೆ ನಾಯಕಿಯಾಗಿ ಗ್ಲಾಮರ್ ಗೊಂಬೆ ಆಮಿ ಜಾಕ್ಸನ್ ಸಾಥ್ ನೀಡಿದ್ದಾರೆ. ಚಿತ್ರಕ್ಕೆ ಬಿಸಿ ಶ್ರೀರಾಮ್ ಅವರ ಛಾಯಾಗ್ರಹಣವಿದೆ. ಇನ್ನು ಚಿತ್ರಕ್ಕೆ ಮ್ಯೂಸಿಕ್ ಮಾಂತ್ರಿಕ ಎ ರೆಹಮಾನ್ ಅವರ ಸಂಗೀತವಿದ್ದು ಚಿತ್ರದ ಹಾಡುಗಳಿಗೂ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಒಂದು ವಿಭಿನ್ನ ಚಿತ್ರವಾಗಿ ಕುತೂಹಲ ಕೆರಳಿಸಿರುವ ಈ ಚಿತ್ರ ಪ್ರೇಕ್ಷಕರ ಐಗಳನ್ನು ತಂಪು ಮಾಡಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಗಿರೀಶ್ ಜಿಜಿ, ನಮ್ಮೂರ ವಾರ್ತೆ. அவள் வந்து விட்டாள், அவள் வந்து விட்டாள். ஹே ஐயன்றால் அது அழகு என்றால் அந்த ஐயவள் தானா? ஹே ஐயன்றால் அது கடவுள் என்றால் அந்த கடவுளின் துகள் அவள் தானா? ஐயோ என திகைக்கும் மையன வியக்கும் ஐகளுக்கெல்லாம் விடுமுறையை அவள் தந்து விட்டாள், அவள் வந்து ಬ್ಲ್ಯಾಕ್ ಕೋಬ್ರಾ ವಿಜಯ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಜಾಕ್ಸನ್ ಈ ವಾರ ತೆರೆ ಕಂಡಿದೆ. ಆಕ್ಷನ್ ಕಮ್ ಕಾಮಿಡಿ ಚಿತ್ರವಾಗಿರುವ ಇದರಲ್ಲಿ ವಿಜಯ್ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. 18 ವರ್ಷದ ಒಳಗಿರೋರು, ಪ್ರೆಗ್ನೆಂಟ್ ಲೇಡೀಸ್, ಹಾರ್ಟ್ ಪೇಷಂಟ್ಸ್, ಈ ಫೈಟ್ನ ನೋಡಬಾರ್ದು. ಜಾಕ್ಸನ್ ಇದು ಸಂಕಲನಕಾರ ಸನತ್ ನಿರ್ದೇಶನದ ಚೊಚ್ಚಲ ಸಿನಿಮಾ. ಆಕ್ಷನ್ ಕಮ್ ಕಾಮಿಡಿ ಚಿತ್ರವಾದ ಇದರಲ್ಲಿ ಸ್ಯಾಂಡಲ್ವುಡ್ ನ ಬ್ಲ್ಯಾಕ್ ಕೋಬ್ರಾ ಜಾಕ್ಸನ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವನ್ನ ವಿಜಯ್ ತಮ್ಮ ಗೆಳೆಯರಿಗಾಗಿ ಯಾವುದೇ ಸಂಭಾವನೆಯನ್ನ ಪಡೆಯದೆ ಮಾಡಿರೋದು ವಿಶೇಷ. ಕಣ್ಣು ಏನ್ ಹೇಳ್ತು ಬಾಬು? ಮೈ ಲೈಫ್ ಇಸ್ ದ ಇಂಪಾರ್ಟೆಂಟ್ ಇಸ್ ದ ಲವ್ ಇಸ್ ದ ಮ್ಯಾಟರ್. ಒನ್ ಮೋರ್ ಪ್ಲೀಸ್. ಕೆಪಿಎಸ್ ಕಂಬೈನ್ಸ್ನಲ್ಲಿ ಮೂಡಿ ಬಂದಿರುವ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಸುಂದರ್ ಪಿ ಗೌಡ್ರು. ಇನ್ನು ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಅರ್ಜುನ್ ಜನ್ಯ. ಚಿತ್ರದಲ್ಲಿ ದುನಿಯಾ ವಿಜಯ್ ಮತ್ತು ರಂಗಾಯಣ ರಘು ಮತ್ತೆ ಒಂದಾಗಿ ನಟಿಸುವ ಮೂಲಕ ಹೊಸ ನಗೆ ದುನಿಯಾವನ್ನ ಸೃಷ್ಟಿ ಮಾಡಲು ಹೊರಟಿದ್ದಾರೆ. ಮಕ್ಕಳ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ಬಿಡ್ತೀನಿ ನೋಡು. ಗಟ್ಟ ಹೆಂಗವನೇ? ಏನು ಇಲ್ಲ, ಯಾಕೋ ನಿನ್ ಮಗಳ ಮೇಲೆ ಡೋಡ್ತಾನೆ. ಚಿತ್ರದಲ್ಲಿ ಜಾಕ್ಸನ್ ವಿಜಯ್ಗೆ ನಾಯಕಿಯಾಗಿ ವೃಂದಾ ಗೌಡ ಅಭಿನಯಿಸಿದ್ದಾರೆ. ಜಾಕ್ಸನ್ ತಮಿಳು ಚಿತ್ರವೊಂದರ ರೀಮೇಕ್ ಆದ್ರೂ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಚಿತ್ರವನ್ನ ಹೊರತರಲಾಗಿದೆ. ಸಾಂಗ್ಸ್ ಮೂಲಕ ಸಖತ್ ಸೌಂಡ್ ಮಾಡಿದ್ದ ಜಾಕ್ಸನ್ಗೆ ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಗುತ್ತಿದ್ದು ಇದು ವಿಜಯ್ ಪಾಲಿಗೆ ಮತ್ತೊಂದು ದುನಿಯಾವನ್ನ ಸೃಷ್ಟಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಮಧುಶ್ರೀಯಾರ್, ನಮ್ಮೂರ ವಾರ್ತೆ. ಕಲರ್ ನೋಡಿ ಕೈ ಹಿಡಿದವರು ಕರ್ನಾಟಕ ಜನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾರ್ಮಾಡಿ ಘಾಟ್ ಅಭಿವೃದ್ಧಿಗೆ ಭರದ ಸಿದ್ಧತೆ, ಉಭಯ ಜಿಲ್ಲೆಯ ಅಧಿಕಾರಿಗಳಿಂದ ಕಾಮಗಾರಿ ಪರಿಶೀಲನೆ. ಎಳನೀರು ನಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ, ಪುನರ್ವಸತಿ ಯೋಜನೆಗೆ ಬದ್ಧ ಎಂದ ಇಬ್ರಾಹಿಂ. ಉಜ್ರೆಯ ಹಿಂದೂ ರುದ್ರಭೂಮಿಯಲ್ಲಿ ಮೋಕ್ಷ ಸೋಪಾನ ಅನಾವರಣ, ಹೈಟೆಕ್ ಸ್ಪರ್ಶದಿಂದ ಕಂಗೊಳಿಸುತ್ತಿದೆ ಶಾಂತಿಧಾಮ. ಪೊಂಗಲ್ ಸಂಭ್ರಮದ ನಡುವೆ ತೆರೆಗಪ್ಪಳಿಸಿದ ಐ ಸಿನಿಮಾ, ಶಂಕರ್ ವಿಕ್ರಮ್ ಮೋಡಿಗೆ ಫಿದಾ ಆದ ಪ್ರೇಕ್ಷಕ ಪ್ರಭು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.